ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಹೆಜ್ಜೆ ಹೆಜ್ಜೆಗೂ ಯಶಸ್ಸು, ತಡೆಯಲಾಗದ ಕೌತುಕಗಳು, ಹೀಗೆ ಭಾರತದ ಚಂದ್ರಯಾನ 3 ಯಶಸ್ವಿಯಾಗಿ ಸಾಗಿದೆ. ಭಾರತ ತನ್ನ ಎಲ್ಲ ಬಾಹ್ಯಾಕಾಶ ಯೋಜನೆಗಳಲ್ಲೂ ಯಶಸ್ಸನ್ನು ಕಾಣ್ತಾ ಇದೆ. ಈಗ ಚಂದ್ರಯಾನ ಕೂಡ ಗೆಲುವಿನ ಹಾದಿಯನ್ನು ಹಿಡಿದಿದೆ. ಇನ್ನು ಇಸ್ರೋ ಹೆಜ್ಜೆ ಹೆಜ್ಜೆಗೂ ಖುಷಿ ವಿಚಾರವನ್ನೇ ಹಂಚಿಕೊಳ್ತಾ ಇದೆ. ಆದರೆ ಈಗ ನಮ್ಮನ್ನು ಬೆಚ್ಚಿಬೀಳಿಸುವಂತಹ ಮಹಾಪ್ರಯೋಗ ನಮ್ಮ ಕರುನಾಡಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ನಡೆದು ಹೋಗಿದೆ. ಹೌದು, ಜಾಗತಿಕ ಮಟ್ಟದಲ್ಲಿ ಚಂದ್ರಯಾನದ ಬಗ್ಗೆ, ಹಾಗೆ ಚಂದ್ರನ ಮೇಲೆ ಕಾಲಿಡುವ ಬಗ್ಗೆ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕಾಗಿಂತ ಮುಂಚೆ ಕನ್ನಡ ನಾಡಿನಲ್ಲಿ ಚಂದ್ರಯಾನದ ಬಗ್ಗೆ ಆಸಕ್ತಿ ಮೂಡಿತ್ತು. ಅದರ ಪರಿಣಾಮ ಅಮೆರಿಕಾ ನಾಸಾದ ನೀಲ್ ಆರ್ಮ್‌ಸ್ಟ್ರಾಂಗ್‌ಗಿಂತ ಮುಂಚೆಯೇ 1960ರಲ್ಲಿಯೇ ಇಬ್ಬರು ಕನ್ನಡಿಗರು ಚಂದ್ರನ ಮೇಲೆ ಕಾಲಿಟ್ಟಿದ್ರು. ಇನ್ನು 1960ರ ದಶಕದಲ್ಲಿ ಚಂದ್ರನ ಬಳಿಗೆ ಹೋಗಲು ವಿಮಾನ ಮಾದರಿಯ ರಾಕೆಟ್ ಅನ್ನು ಸಿದ್ಧಪಡಿಸಲಾಗಿತ್ತು. ಅದರಲ್ಲಿ ಇಬ್ಬರು ಭೂಮಿಯಿಂದ ಚಂದ್ರನ ಕಡೆಗೆ ಪ್ರಯಾಣವನ್ನು ಮಾಡಿದ್ರು. ಚಂದ್ರನ ಮೇಲೆ ಕಾಲಿಡುವಂತಹ ವೇಳೆ ವಿಜ್ಞಾನಿಗಳು ಪ್ರತ್ಯೇಕ ವಿಮಾನ ಲಾಂಚಿಂಗ್ ಯಂತ್ರವನ್ನು ಕೂಡ ಕಂಡುಹಿಡಿದಿದ್ರು. ಜೊತೆಗೆ ಅಲ್ಲಿನ ವಾತಾವರಣದ ಬಗ್ಗೆಯೂ ಕೂಡ ಅಧ್ಯಯನವನ್ನು ಮಾಡಿ ಚಂದ್ರಯಾನ ಮಾಡಿದ್ರು. ಚಂದ್ರನ ಬಳಿಗೆ ಹೋಗಲು ಮೀನಿನ ಮಾದರಿಯ ರಾಕೆಟ್ ಅನ್ನು ಸಿದ್ಧಪಡಿಸಲಾಗಿತ್ತು. ಚಂದ್ರನ ಕಕ್ಷೆಯತ್ತ ರಾಕೆಟ್ ಹೋಗುವುದನ್ನು ಕೂಡ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ರು. ಚಂದ್ರಯಾನ ಮಾಡುವುದಕ್ಕೆ ಮೊದಲು ಉಸಿರಾಟಕ್ಕೆ ಸಮಸ್ಯೆ ಆಗದಂತೆ ಆಕ್ಸಿಜನ್ ಸಿಲಿಂಡರ್ ಅನ್ನು ಕೂಡ ತಯಾರಿಸಿದ್ರು. ಆದರೆ ಅದು ಗಣಪತಿಯ ಮುಖದಂತೆ ಇತ್ತು ಅನ್ನೋದು ಇನ್ನೂ ಕುತೂಹಲಕಾರಿ ಸಂಗತಿ. ಇದೆಲ್ಲವೂ ಕೂಡ 1960ರಂದು ತೆರೆ ಕಂಡಂತಹ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಚಂದ್ರಯಾನದ ಬಗ್ಗೆಯ ಕಲ್ಪನೆಯಾಗಿತ್ತು. ಈ ಸಿನಿಮಾವನ್ನು ಬಿ ಆರ್ ಪಂತುಲು ಅವರು ನಿರ್ದೇಶನ ಮಾಡಿದ್ರು. ಇದೊಂದು ಫ್ಯಾಂಟಸಿ ಸಿನಿಮಾವಾಗಿತ್ತು. ಮುಖ್ಯ ಪಾತ್ರದಲ್ಲಿ ಬಿ ಆರ್ ಪಂತುಲು ಅವರೇ ಕಾಣಿಸಿಕೊಂಡಿದ್ರು. ಎಂ ವಿ ರಾಜಮ್ಮ, ಡಿಕ್ಕಿ ಮಾಧವರಾವ್, ಹನುಮಂತಾಚಾರ್, ನರಸಿಂಹರಾಜು, ಬಾಲಕೃಷ್ಣ, ಚಿ ಉದಯಶಂಕರ್, ಎಂಎನ್ ಲಕ್ಷ್ಮೀದೇವಿ ಮುಂತಾದವರು ನಟಿಸಿದ್ರು. ಈ ಸಿನಿಮಾದ ದೃಶ್ಯವೊಂದರಲ್ಲಿ ವಿಜ್ಞಾನಿಯೋರ್ವ ಇಬ್ಬರು ವ್ಯಕ್ತಿಗಳನ್ನು ಚಂದ್ರಯಾನಕ್ಕೆ ಕಳುಹಿಸುತ್ತಾನೆ. ಆ ಸೀನ್ ಬಹಳ ರೋಮಾಂಚನಕಾರಿಯಾಗಿದೆ. ಆ ಒಂದು ಕಾಲಕ್ಕೆ ನಿರ್ದೇಶಕ ಬಿ ಆರ್ ಪಂತುಲು ಅವರು ಎಷ್ಟೊಂದು ಅಪ್ಡೇಟ್ ಆಗಿದ್ರು ಎಂಬುದನ್ನು ಈ ದೃಶ್ಯದಿಂದ ತಿಳಿದುಕೊಳ್ಳಬಹುದು. ಇನ್ನು ಹಿರಿಯ ನಟ ಉಮೇಶ್ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಅನ್ನೋದು ಮತ್ತೊಂದು ವಿಶೇಷ. ಆಗಿನ್ನೂ ಅವರಿಗೆ ಬರೀ 15 ವರ್ಷ ವಯಸ್ಸು. ಇನ್ನು ಆ ಸಿನಿಮಾದಲ್ಲಿ ವಿಜ್ಞಾನಿಯು ಚಂದ್ರಯಾನಕ್ಕೆ ಕಳುಹಿಸುವ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಉಮೇಶ್, ಮತ್ತೊಬ್ಬರು ನಟ ನರಸಿಂಹರಾಜು. ಇವರಿಬ್ಬರು ಚಂದ್ರಯಾನ ಮಾಡುವ ದೃಶ್ಯಗಳು ಅಮೋಘವಾಗಿವೆ. ವಿಶೇಷ ಅಂದರೆ ಗಗನಯಾತ್ರಿ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟಿದ್ದು 1969ರ ಜುಲೈ 21ರಂದು. ಆದರೆ ಮಕ್ಕಳ ರಾಜ್ಯ ಸಿನಿಮಾ ತಯಾರಾಗಿದ್ದು 1960ರಲ್ಲಿ. ಅಂದರೆ ಮಾನವ ಚಂದ್ರನ ಮೇಲೆ ಕಾಲಿಡುವುದಕ್ಕೂ ಮುನ್ನವೇ ಬಿ ಆರ್ ಪಂತುಲು ಅವರು ಅಂಥದ್ದೊಂದು ಕಲ್ಪನೆಯನ್ನು ತಮ್ಮ ಸಿನಿಮಾದಲ್ಲಿ 9 ವರ್ಷದ ಹಿಂದೆಯೇ ತೋರಿಸಿದ್ರು. ಈ ಸಿನಿಮಾವನ್ನು ನಿರ್ದೇಶನ ಮಾಡೋದರ ಜೊತೆಗೆ ನಿರ್ಮಾಣವನ್ನು ಕೂಡ ಅವರೇ ಮಾಡಿದ್ರು. ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ ಏಕಕಾಲಕ್ಕೆ ಆ ಸಿನಿಮಾ ತಯಾರಾಗಿತ್ತು. ಕನ್ನಡದಲ್ಲಿ ಮಕ್ಕಳ ರಾಜ್ಯ ಅಂತ ಟೈಟಲ್ ಇಟ್ಟಿದ್ದರೆ ತಮಿಳಿನಲ್ಲಿ ಕುಳುಂ ದೈಗಳ್ ಕಂಡ ಕುಡಿಯರಸು ಅಂತ ಶೀರ್ಷಿಕೆಯನ್ನು ನೀಡಲಾಗಿತ್ತು. ನಂತರ ತೆಲುಗಿಗೆ ಪಿಲ್ಲುಲು ತೇಚಿನ ಚಲ್ಲನಿ ರಾಜ್ಯಂ ಎಂಬ ಹೆಸರಿನಲ್ಲಿ ಆ ಸಿನಿಮಾ ಡಬ್ ಕೂಡ ಆಗಿತ್ತು. ಆ ಕಾಲದಲ್ಲಿ ಇಂಥದ್ದೊಂದು ಕಲ್ಪನೆ ನಮ್ಮ ಕರುನಾಡಲ್ಲಿ ಆಗಿತ್ತು ಅನ್ನೋದು ಹೆಮ್ಮೆಯ ವಿಚಾರ. ಹಾಗಾದರೆ ವೀಕ್ಷಕರೇ, ಈ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರದ ಬಗ್ಗೆ ನಿಮಗೆ ಗೊತ್ತಿತ್ತ? ಈ ಒಂದು ವಿಚಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.